ಮುಂದೆ ಬಾ ನಾರಾಯಣಿ ನಾರಾಯಣಿ ಮುಂದೆ ಬಾ ಕರ್ನಾಟಕ ವಾಣಿಜ್ಯ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಅಧ್ಯಕ್ಷರಾದ ರವೀಶ್ ಮಾತಾಡ್ತರೋದು ನೋಡಿ ಸ್ನೇಹಿತರೆ ಯಾರು ನಾಳೆ ಅದನ್ನ ಇವತ್ತು 15 ತಾರೀಕು ಇದೆ ನಾಳೆ 16ನೇ ತಾರೀಕು ದಯವಿಟ್ಟು ಯಾರು ಬಾಡಿಗೆಗಳನ್ನು ತಗೊಂಡು ಹೋಗಬೇಡಿ ನಾಳೆ ದಿವಸ ಆಗೋ ಅನಾಹುತಗಳಿಗೆ ನಮ್ಮ ಸಂಘದ ವತಿಯಿಂದ ಯಾವುದೇ ಕಾರಣಕ್ಕತರಂದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಲಿ ನಮ್ಮ ನಮ್ಮ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಅಧ್ಯಕ್ಷರುಗಳು ಯಾರು ಇದಕ್ಕೆ ಹೊಣೆ ಇಲ್ಲ ನಾನು ಇವಾಗಲೇ ಇದು ಎಚ್ಚರಿಕೆಯನ್ನು ನೀಡ್ತಾ ಇರ್ತೀನಿ ಸರಿಗಾ ಸ್ನೇಹಿತರೆ ನಮಸ್ತೆ ಕರ್ನಾಟಕ ವಾಣಿಜ್ಯ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ಕರ್ನಾಟಕ ವಾಣಿಜ್ಯ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇರೋದು ನೋಡಿ ಈಗ ಏನು ಕೇಂದ್ರ ಸರ್ಕಾರ ಮಾಡಿದೆ ಒಂದು ಕಾನೂನು 7 ಲಕ್ಷ ದಂಡ 10 ವರ್ಷ ಜೈಲು ಆ ವಿಚಾರವಾಗಿ ನಾವು ಈಗ ಸ್ಟ್ರೈಕ್ ಮಾಡೋದಕ್ಕೆ 17ನೇ ತಾರೀಕು ಎಲ್ಲರೂ ಮುಂದಾಗಿದೀವಿ ಎಲ್ಲಾ ಚಾಲಕರು ಮಾಲೀಕರು ಮತ್ತು ಎಲ್ಲಾ ತರಹದ ಗಾಡಿಗಳು ಯೆಲ್ಲೋ ಬೋರ್ಡ್ ಗಾಡಿಗಳು ಆಟೋ ಇಂದ ಹಿಡಿದು ಟಾಟಾ ಏಸ್ ಕ್ಯಾಬ್ ಪ್ರತಿಯೊಂದು ಸಂಘಟನೆಯವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಯಾರೋ ಒಬ್ಬರು ಹೇಳ್ತಾ ಇರುವಂತ ಮಾತುಗಳಿಗೆ ಊಹಾಪೋಹಗಳಿಗೆ ತಲೆ ಕೊಡಬೇಡಿ ಯಾರನ್ನು ದಯವಿಟ್ಟು 17ನೇ ತಾರೀಕು ಪ್ರತಿಯೊಬ್ಬರು ಪ್ರತಿಯೊಂದು ಗಾಡಿಯವರು ಪ್ರತಿಯೊಬ್ಬ ಡ್ರೈವರನ್ನು ನಮಗೆ ಸಹಕರಿಸಿ ನಿಮ್ಮ ಒಳಿತಿಗಾಗಿ ನಾವು ಓಡಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರನ್ನು ನಮ್ಮ ಸಂಘಟನೆಗೆ ನಮ್ಮ ಚಾಲಕರ ಹೋರಾಟಕ್ಕೆ ಎಲ್ಲರೂ ಸಾಥ್ ಕೊಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಚಾಲಕರ ವೃತ್ತಿಗೆ ಮಸಿ ಬಳಿತಿರುವಂತ ಚಾಲಕರ ಮಿತ್ರ ದ್ರೋಹಿಗಳವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ನಮ್ಮ ಅಸೋಸಿಯೇಷನ್ ಅಲ್ಲಿ ಚಾಲಕರಿಗೆ ಇದಕ್ಕೆ ನೀವು ಮಾಡೋದು ಬೇಡ 100% ಅಂತ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿ ನಮಗೆ ಯಾವುದೇ ರೀತಿ ಪತ್ರಗಳು ಬಂದಿಲ್ಲ ಯಾವುದೇ ರೀತಿ ಪತ್ರ ಬಂದಿದ್ರೆ ನಾವು ಯಾವುದೇ ಕಾರಣಕ್ಕೂ ಇದನ್ನ ಪತ್ರ ಇವಾಗಲೂ ಕೊಡಿ ಸ್ವಾಮಿ ನೀವು ಇವಾಗಲೂ ಪತ್ರ ಕೊಡಿ ದಯವಿಟ್ಟು ನಾವು ಇದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ನಾವು ಅವರಿಗೆ ಮಾತು ಕೊಡ್ತಾ ಇದೀವಿ ಅವರು ಪತ್ರ ಕೊಡಕ್ಕೆ ಅವರು ರೆಡಿ ಆಗಿಲ್ಲ ಆದ್ರಿಂದ ನಾವು ಈ ಸ್ಟ್ರೈಕ್ ಗಳನ್ನ ಮುಂದುವರಿಸ್ತಾ ಇದೀವಿ ನಾಳೆ ಮಿಡ್ನೈಟ್ 12:30 ಇಂದ ಎಲ್ಲಾ ಗಾಡಿಗಳು ಕಮರ್ಷಿಯಲ್ ವೆಹಿಕಲ್ ಆಗಲಿ ವಿತ್ ಡ್ರೈವರ್ ಇರುವಂತ ಡಿಎಲ್ ಇರುವಂತ ಒಬ್ಬ ಡ್ರೈವರ್ ಸಾಮಾನ್ಯವಾಗಿ ಯಾರೇ ಇದ್ರೂ ಪರವಾಗಿಲ್ಲ ಎಲ್ಲರೂ ನಮಗೆ ಸಾಥ್ ಕೊಡಬೇಕಾಗಿ ತಮ್ಮ ಎಲ್ಲರಿಗೂ ಮನವಿಯಲ್ಲಿ ಕೇಳಿಕೊಳ್ಳುತ್ತಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ